ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನೀಗ 6 ಗಂಟೆಗೆ ಸಂಜೆ ಮುಂದೆ 6 ಗಂಟೆಗೆ ಲವ್ ಶುರು ಮಾಡಕತ್ತೇನಿ. ಇವತ್ತ ಬುಧವಾರ ನಮ್ಮನೆಯವರ ಸಂತಿ ಮಾಡ್ಕೊಂಬಂದಾರ. ಏನೇನು ಸಂತಿ ಮಾಡ್ಕೊಂಬಂದಾರ ಅಂತೇಳಿ ತೋರಿಸ್ತೇನಿ. ನಮ್ಮ ಕಡೆ ನಾವು ಕಾಯಿಪಲ್ಲೆ ಸಂತಿ ಐತಿ, ಹೆಂಗೆ ಮಾಡ್ಕೊಂಬರ್ತೇವೆ ಅಂತೇಳಿ ತೋರಿಸ್ತೇನೆ. ನಾನು ಬುಧವಾರಕ್ಕೊಮ್ಮೆ ಸಂತೆಕೈತಿಲ್ಲೆ ನಮ್ಮ ಊರಾಗ, ಹಾಗಾಗಿ ನಾವು ಬುಧವಾರಕ್ಕೊಮ್ಮೆ ಮಾಡ್ತೇವೆ. ಇದ ಬುಧವಾರ ಅದಾರ, ಈಗೊಂದು 2-3 ಬುಧವಾರ ಇದ್ದಿರಕೆ ಇಲ್ಲ, ಹಾಗಾಗಿ ಏನು ಕಾಯಿಪಲ್ಲೆನ ತಂದಿರಕಿಲ್ಲ. ಈಗ ಏನೇನು ತಗೊಂಬಂದಾರ ಅಂತೇಳಿ ತೋರಿಸ್ತೇನೆ. ನಾನು ಮೈಸೂರು ಪಾಕ್ ತಗೊಂಬಂದಾರ ನೋಡಿ, ಮೈಸೂರು ಪಾಕ್. ನಮ್ಮ ಕಡೆ ಸಂತೆ ಹೆಂಗಂದ್ರೆ, ನಾವು ಸಣ್ಣದ ಸಂತೆ ಹೆಂಗಂದ್ರೆ ಅಲ್ಲಿ ವಾರಕ್ಕೊಮ್ಮೆ ನಮ್ಮ ತವರನ್ನ ಶುಕ್ರವಾರಕ್ಕೊಮ್ಮೆ ಸಂತೆಕ್ಕಿತ್ತ. ಹೆಂಗಂದ್ರೆ ಹಳ್ಳಿಗಳ ಕಡೆ ಹೆಂಗಂದ್ರೆ ಈಗೂ ಅದ ಇದೈತಿ ಇಲ್ಲ ಅಂತಲ್ಲ, ಈಗೆಲ್ಲ ನಾಷ್ಟಾತಿ ಮಾಡ್ತಾರೆ. ಮೊದಲು ಹೆಂಗಂದ್ರೆ ಸಂತೆಗೆ ಅಷ್ಟೇ ಚುನ್ಮರಿ ಬಜ್ಜಿ ಸೇವು ಅಷ್ಟ, ಮತ್ತೇನಿಲ್ಲ ಬಜ್ಜಿ ಐತಿ. ಉಳಿಕೆ ಟೈಮ್ನಾಗ ಏನು ಇಲ್ಲ ಇಲ್ಲ, ಅವಾಗ ಅಷ್ಟೇ ವಾರಕ್ಕೊಮ್ಮೆ ತಂದಿರ್ತಾರಲ್ಲ, ಅವಾಗ ದೊಡ್ಡ ಹಬ್ಬ ನಮ್ಗೆಲ್ಲರಿಗೂ ಸಣ್ಣವರಿದ್ದಾಗ. ಈಗೂ ನಮ್ಮ ಮನೆಯವರ ಬಜ್ಜಿ ತಗೊಂಬಂದ ನೋಡಿ, ಮತ್ತೆ ಸೇವ್ ಚುರ್ಮರಿ ಒಂದು ಚೀಲನ, ಒಂದು ಎಷ್ಟು ಎಷ್ಟು ಸೇವಿನ ಐತೆ 11 ಚೀಲ ತಗೊಂಬಂದಾರ. ಫ್ಲವರ್ ನೋಡಿ, ಫ್ಲವರ್ ಎಷ್ಟು ಮಸ್ತ್ ಐತಿದ. ನನಗೆ ಫ್ಲವರ್ ನೋಡಿದ ತಕ್ಷಣ ಗೋಬಿ ಮಂಚೂರಿ ನೆನಪಾಕೈತೆ. ಯಾಕಂದ್ರೆ ನಾನು ಫ್ಲವರ್ ತಗೊಂಬಂದ್ರೆ ಅಂದ್ರೆ ಗೋಬಿ ಫ್ರೈಯರ್ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಗೋಬಿ ಮಂಚೂರಿ ಮಾಡ್ಕೊಂಡ್ರೆ ತಿಂತೇನೆ. ಪಲ್ಯ ಸಾರು ಮಾಡೋದು ಕಡಿಮೆ. ನನ್ನ ಫೇವ್ರೇಟ್ ಅಂದ್ರೆ ಗೋಬಿ ಮಂಚೂರಿ, ಅಷ್ಟಿಷ್ಟ ನನಗೆ ಗೋಬಿ ಮಂಚೂರಿ. ನೋಡ್ತೀನಿ ನಾನು ಈಗ ಎಲೆಕೋಸ್ ಮಂಚೂರಿ ಮತ್ತು ಗೋಬಿ ಮಂಚೂರಿ ಆಲ್ರೆಡಿ ಶೇರ್ ಮಾಡೇನಿ. ಇನ್ನೊಂದು ಬೇರೆ ಭಾಳ ಅಂದ್ರೆ ಭಾಳ ಈಸಿ, ಹಳ್ಳ್ಯಾಗ ಪ್ರತಿಯೊಬ್ಬರು ಮಾಡ್ಬೇಕು. ಹಂಗೆ ಆ ರೀತಿ ನಾನು ಗೋಬಿ ಮಂಚೂರಿ ಮಾಡಿ ತೋರಿಸ್ತೀನಿ. ಯಾವುದೊಂದು ಸಾಸ್ ಬಳಸಲಾರ್ದ. ಇದು ನೋಡಿದ್ರೆ ಎಷ್ಟು ಖುಷಿ ಆಗದ ತಂದು ನನಗೆ, ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಎಲ್ಲಿ ಏನೂ ಇದಿಲ್ಲ, ಎಲ್ಲಿ ಏನೂ ಆಗಿಲ್ಲ, ಮಸ್ತ್ ಐತಿ ನೋಡಿ. ನಿಮ್ಗೆ ನೋಡಿದ್ರನ್ನ ಕಾಣಿಸ್ತೈತಿ ಎಷ್ಟು ಮಸ್ತ್ ಐತಿ ನೋಡಿ. ನನಗೆ ಗೋಬಿ ಅಂದ್ರೆ ಅಷ್ಟಿಷ್ಟ ನನಗೆ, ಊಟನೇ ಬೇಕಾಗಿಲ್ಲ, ನನಗೆ ಗೋಬಿ ಕೊಟ್ರೆ ಸಾಕು, ಗೋಬಿನ ತಿನ್ಕೊಂತಿರ್ತೇನೆ ನಾನು. ಅಂತ ಇನ್ನಷ್ಟು ಬಿಸ್ಕಿಟ್ ತಂದ, ಬಟರ್ ತಗೊಂಡಾರ, ಬೀನ್ಸ್ ತಂದಾರ, ಉಪ್ಪು, ಮತ್ತು ಆರೇನ ತಗೊಂಬಂದಾರ. ಎಕ್ಸೋ ತರ್ಬೇಕಿಲ್ಲ ಉಂಟೇಶ, ಈ ಚುನಾನೆ ಇರಂಗಿಲ್ಲ ಅಷ್ಟೊಂದು, ಎಕ್ಸೋ ಮಸ್ತ್ ಇರ್ತೈತಿ. ಅರ್ಶಿನ ಪೌಡರ ಮತ್ತೆ ಜೀರಿಗೆ, ಡೊನ್ ಮೆಣಸಿನ್ಕಾಯಿ ತಗೊಂಬ ಅಂತ ಹೇಳಿದ್ವಿ, ಡೊನ್ ಮೆಣಸಿನ್ಕಾಯಿ ತಗೊಂಬಂದಾರ. ಆಲೂಗಡ್ಡಿ, ಆಲೂಗಡ್ಡಿ ಮತ್ತ ಬೀನ್ಸ್, ಉಳ್ಳಾಗಡ್ಡಿನ ತಗೊಂಬಂದಾರ. ಉಳ್ಳಾಗಡ್ಡಿ ಇದು ಮನ್ಯಾಗ ಉದಿಸಿದ್ದು, ಟಮಾಟನ ಅದಾವ ಮನ್ಯಾಗ, ಟಮಾಟನ ತಂದಿಲ್ಲ. ಅವರು ಮನ್ಯಾಗ ಸರಿಯಾಗಿ ಇರಂಗಿಲ್ಲಲ್ಲ, ಹಂಗಾಗಿ ನಾನು ಒಬ್ಬಾಕೆ. ಸಂಜೆ ಮುಂದೆ ರಾತ್ರಿ ಊಟ ಕಡಿಗೆ ಏನು ಮಾಡ್ತೇನೆ ಅಂತ ಹೇಳಿ ಶೇರ್ ಮಾಡ್ಕೋತೀನಿ ನಾನು. ಬೀನ್ಸ್ ತಗೊಂಬಂದ ನೋಡಿ, ಬೀನ್ಸ್ ಪಲ್ಯ ಮಾಡೋದು ಶೇರ್ ಮಾಡ್ತೀನಿ ನಾನು. ಹಾಂ, ನಮ್ಮ ಮನೆಯವ್ರು ದಿನ ಬರೀ ನಾನು ಬಿಟ್ಬಿಟ್ಟ ಚಿಕನ್ ಮಟನ್ ಎಗ್ ಕರಿ ಎಲ್ಲ ತಿನ್ಬರಕ್ ಹೋಗ್ತಾರೆ, ನನಗೇನು ತಗೊಂಬಂದೇ ಇಲ್ಲ. ಈಗ ಮಾತ್ರ ರೆಡಿ ಆಗತ್ತಾರಿಲ್ಲ ಹೋಗಕ್ಕ. ನನಗೆ ಹೇಳಿ ದಿನ ಮಾತಾಡ್ಬಾ, ಇಲ್ಲಿ ಕ್ಯಾಮ್ರಾಮನ್ ಬಂದ ನನಗೆ ಹೇಳಾಕತ್ತಾರ ಅವ್ರ ನಮ್ಮ ಮನೆಯವ್ರ ಅಲ್ಲಿ ಅಂತಾರೆ ಇಲ್ಲ ಅಂತಾರೆ ಹೇಳಂತೇಳಿ. ನೀನೇ ಹೇಳ್ಬೇಕು ಕ್ಯಾಮ್ರಾಮನ್, ಕ್ಯಾಮ್ರಾಮನ್ ಮಾತಾಡಕ್ ಬಲ್ಲ ಅವ್ರ. ನಮ್ಮ ಬೆಳೆ ನೋಡಿ ಈಗ ಬಂದೈತಿ, ಈಗ ಬಂದ ಏನು ಕುಡಿಯಾಕತ್ತೈತಿ ಅದ, ಹಾಲು ಕುಡಿಯಾಕತ್ತೈತಿ. ಬಜ್ಜಿ ತಿಂತ, ನಾವೇನು ಬಜ್ಜಿ ತೋರಿಸಿದ್ನಲ್ಲ ಅವಷ್ಟು ಬಜ್ಜಿ ಒಳಗೆ ನನಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಬೆಳೆಗೆ, ನಮ್ಮ ಪಪ್ಪಿಗೆ. ನಮ್ಮ ಪಪ್ಪಿನೂ ಕರೆಕ್ಟಾಗಿ ಈಗ ಬಂತದ. ನಾನು ಬೆಳಗ್ಗೆ ಏನು ಹಾಕಂಗಿಲ್ಲ ಅಂತ ಕೆಲವರು ಅನ್ಕೋತಾರ, ಇಲ್ಲ ನಾನು ಹಾಕಿರ್ತೀನಿ. ವಿಡಿಯೋ ಮಾಡ್ಬೇಕಾದ್ರೆ ಬಂದಿರ್ತೈತೆ, ಅವಾಗ ಅದನ್ನು ಈ ಕಟ್ಟು ಮುಗಿಸ್ಕೊಂಡೆ ನಾನು ಹಾಕಿರ್ತೀನಿ. ಈಗ ಅದಕ್ಕೆ ಸಮಾಧಾನ ಮಾಡಿ ಆಮೇಲೆ ವಿಡಿಯೋ ಶುರು ಮಾಡಾಕತ್ತೆ. ನಿಮಗೂ ತೋರಿಸಿದ್ರೆ ಆಗುತ್ತೆ ಕಾಣಿಸ್ತೈತೆ ಬೆಳೆ ಹೆಂಗೆ ನೋಡ್ತೈತೆ ನೋಡಿ ಬೆಳೆ ಏನಂತಲೆ. ಬೆಳೆ ಹೊಡಿಸ್ತೈತೆ ಭಾಳ. ಏನು ಮಾಡಿದ್ವಿ ಇಷ್ಟ ಅದನ್ನ, ಕಸ ತರದ್ ಬಂದೆ ನೀರು ಹಸಿದೆ ಹೊಲ್ದಾಗ. ಬೆಳಿ ಇಲ್ಲಿ ಇಚ್ಚ ಕಡೆ ಬಲಗಡೆ ಕಣ್ಣಂತೂ ನೋಡಂಗಿಲ್ಲಪ್ಪ, ಅಷ್ಟೂ ಆಗೈತಿ. ಅದಕ್ಕೆ ಏನಾರ ಮಾಡ್ಬೇಕಂದ್ರೆ ಮನೆಯಾಗೆ ಇರಂಗಿಲ್ಲ, ಮನೆ ಇಲ್ಲಿ ಹರ್ಕೊಂಬಿಡ್ತು ನೋಡು. ಅದು ಉಗುರಂದು ಭಾಳ ಇದಿರ್ತಾವಲ್ಲ, ಹಿಂಗೆ ಕಸರ್ಕೊಂಡು ಹೋಗಬೇಕಾದ್ರೆ ಹಿಂಗೆ ಹರ್ಕೊಂಡು ಹೋಗ್ಬಿಡ್ತೈತೆ ಅದು.
ಬಂದಿಲ್ಲ. ನಾನು ಚಪಾತಿ ಮಾಡ್ಬೇಕಂತಾನೆ, ನಮ್ಮ ಮನೆಯವ್ರು ಯಾಕೋ ಮಲ್ಕೊಂಡ್ರೆ ಈಗ ಇಷ್ಟು ಲೌಟನ ಟೈಮ್ 7 ಗಂಟೆ ಆತು. ನೀನೆ ಕೆಲ್ಸಕ್ಕೆ ಹೋಗಿದ್ರು, ಲೌಟ ಹೋಗಿದ್ರು, ರಾತ್ರಿನೂ ಹೋಗಿದ್ರು ಅವ್ರು, ಹಂಗಾಗಿ ಯಾಕೋ ಸುಸ್ತಾಗೈತೆ ಅಂತೇಳಿ ಮಲ್ಕೋತೇನಂತಂದ್ರೆ ನೋಡ್ತೇನೆ. ನೀನು ಚಪಾತಿ ಮಾಡೋದಾದ್ರೆ ಶೇರ್ ಮಾಡ್ಕೋತೇನೆ, ಇಲ್ಲಾಂದ್ರೆ ಪಲಾವ್ ಮಾಡ್ತೇನೆ. ಸಿಂಪಲ್ ಆಗಿ ನನ್ನ ಸ್ಟೈಲಲ್ಲಿ ಏನಿರ್ತೈತೆ ಮನ್ಯಾಗ ಅದನ್ನಷ್ಟು ಹಾಕಿ ಪಲಾವ್ ಮಾಡೋದು ಹೆಂಗೆ ಅಂತೇಳಿ ಶೇರ್ ಮಾಡ್ಕೋತೇನೆ. ನಮ್ಮ ಪಪ್ಪಿನ ನೋಡ್ಕೊಂಬರು ಬರೀ ಏನು ಮಾಡಾಕತ್ತೈತೆ, ಅದು ಊಟ ಹಾಕ್ಬೇಕು. ಈಗ ಊಟ ಹಾಕಿನಿ ಅಂದ್ರೆ ನಿಂದ್ರಾಗಿಲ್ಲ, ಅದ ಓಡ್ ಹೋಗ್ಬಿಡ್ತೈತೆ. ಹಂಗಾಗಿ ಕಟ್ಟ ಹಾಕ್ತೇನೆ, ಲೇಟ್ ಮಾಡಿ ಹಾಕ್ತೇನೆ. ಅದಕ್ಕೆ ಬೆಳಿ ಬೆಳಿ ಹೊಟ್ಟೆ ಭಾಳ ಹಸಿದೈತೆ. ಅದಕ್ಕೀಗ ಮಧ್ಯಾಹ್ನ ಹೋಗಿದ್ದೀವಿ ಬಂದೈತೆ. ಅದು ಪಪ್ಪಿ ನೋಡ್ರಲ್ಲ ಹೆಂಗೆ ಮಕ್ಕೊಂಡೈತೆ. ಪಪ್ಪಿ ಪಪ್ಪಿ ಏ ಪಪ್ಪಿ ಸಿಟ್ಟು ಹೋಗುತ್ತೆ. ಅದಕ್ಕೀಗಿಲ್ಲ, ಅವನು ಊಟ ಹಾಕಿಲ್ಲ. ಈಗ ಊಟ ಹಾಕಿದ್ರೆ ಅದು ನಿಂದ್ರಂಗಿಲ್ಲ. ಪಪ್ಪಿ ಬಜ್ಜಿ ಸಾಕಾಗಲಿಲ್ಲ ಇನ್ನಾಗ, ಸಾಕಾಗಲಿಲ್ಲ ಹೊಟ್ಟೆ ಸತ್ತೀಗ ಹಾಕ್ಬೇಕು ಊಟ. ಎಲ್ಲಾಗಿದ್ದೆ ನಿನ್ನ ಮುಂಜಾನೆಯಿಂದ ಈಗ ಬಂದು ಹಾಂ ಎಲ್ಲಾಗಿದ್ದೆ ಅಡ್ಡಾಕ ಪಪ್ಪಿ ಎಲ್ಲಿ ಮಾಡ್ಕೊಂಡಿತ್ತು ನೋಡೋದು ಹೊಚ್ಚಲ್ ಮ್ಯಾಗ. ಊಟನ ಹಾಕೋದಿಲ್ಲ ನಿನಗೆ ಇವತ್ತು ಪಪ್ಪಿ, ಮಾತಾಡಂಗಿಲ್ಲ. ಮುಂದಿನ ರಾತ್ರಿ ಏನು ಮಾಡೇನೆ ಅಂದ್ರೆ ಕಟ್ಟಿ ಬಿಟ್ಟೇನೆ ಅದನ್ನು ಸಿಕ್ಕಾಪಟ್ಟಿ ಥಂಡಿ. ಯಾಕಂದ್ರೆ ಬಿಟ್ಟನಂದ್ರೆ ಇರಂಗಿಲ್ಲ, ಅದು ಕಳಿಸೊಂದು ಮತ್ತೆ ಏನಾರು ಮಾಡ್ಕೊಂಬರ್ತೈತಿ. ಈಗ ನೋವು ಮಾದತ್ತಿ, ಹಾಗಾಗಿ ಕಟ್ಟಿದ ಮುಂಜಾನೆ ನಾನು ಒಂದು ಇಟ್ಟು ಹೇಳೋದು ಲೇಟ್ ಆತ ಒದ್ರಾಕತ್ತೈತೆ. ವಾ ವಾ ಅಂತೇಳಿ ನಮ್ಮ ಬೆಳಿನ ನೋಡ್ಬೇಕು, ಹೊಟ್ಟೆ ಭಾಳ ಹಸ್ದಾಗ ಹೆಂಗೆ ಒದರ್ತೈತೆ ಅಂದಿ. ಅದ ತೋರಿಸ್ತೇನೆ ನಿಮ್ಗೆ ಯಾವಾಗಾರ ಒಮ್ಮೆ. ಯವ್ವಾ ಯವ್ವಾ ಅಂತ ಅದರ್ತಿರ್ತೈತಿ. ನಮ್ಮ ಪಪ್ಪಿ ಫಸ್ಟ್ ಟೈಮ್ ನಿನ್ನ ಹಂಗೆ ಥಂಡಿ ಕಟ್ಟಕ್ಕಾಗಿ ಒದರಿದ್ದು ಬಿಟ್ಟು ಆಚೆಕಡೆ ಮನೆಯಾಗ ಕದ ತೆಗೆದಿರ್ತೇವೆ. ಆಚೆಕಡೆ ಮಕ್ಕೊಂಡ್ರೆ ಆಕೈತೆ, ಆಚೆಕಡೆ ಮಕ್ಕೊಳ್ಳೋದಲ್ಲ ಅದು. ಇಲ್ಲ ಯಾರನ್ನೋ ತೋರಿಸ್ತೇನೆ ನೋಡ್ರಿ, ಫೋನ ಬಿಜಿ ಈಗ ಹಾಸಿಗೆ ಸೇರಿಸ್ಲು ಬಿಟ್ಟು. ಏನ್ ಮಾಡಕತ್ತಿ? ಫೇಸ್ಬುಕ್ ನೋಡಾಕತ್ತನ. ಫೇಸ್ಬುಕ್ ನಾಗ ಏನ್ ನೋಡ್ತಿ? ಏನ್ ಬಂದದ ಚಿತ್ರ ಬಂದದ್ದು ಚಿತ್ರ ನೋಡ್ಕೊಂಡು ಕುಂದ್ರದ ಮ್ಯಾಕ್ ಸರ್ಸ್ಕೊಂತ ಕೇಳಿದಿರ್ಲ ಫ್ರೆಂಡ್ಸ್ ಟೈಮ್ ಪಾಸಿಗೆ ಜಗಳ ಅಂತ. ಊಟ ಅಡಿಗೆ ಏನ್ ಮಾಡ್ಲಿ? ನನಗೆ ಹಸು ಇಲ್ಲ. ಈಗ ನಿದ್ದೆ ಒಳಗೆ ಚಿಕನ್ ಫಿಶ್ ಎಗ್ ಏನ್ ತಿಂದು ಬಂದಿ? ಏನು ಬೇಡ ನನಗೆ. ಕರೆ ಮತ್ ನಾ ಅಡಿಗೆ ಮಾಡ್ಲೇ ಬೇಡ. ಕರೇನ ನಿದ್ದೆ ಬಾಳ ಬಂದ ನನಗ. ನೀನು ಬೆಳೆದ ನಿದ್ದೆ ಇಲ್ಲ, ಈಗ ಮಲ್ಕೋತನ. ಈ ಮಕ್ಕಳಕ್ಕ ಈ ಕಡೆ ಮಕ್ಕಳು ಅಂತಿ, ಊಟ ಮಾಡಿ ಮಕ್ಕೋತೇನ ಹಂಗ ಮಕ್ಕೋತೇ ಹಂಗ ಮಕ್ಕೊಂದು ಬರ್ತೀನ. ಅನ್ನ ಅಷ್ಟ ಮಾಡ್ಲ ಇಲ್ಲ, ನೀವು ಊಟ ಮಾಡೋದನ್ನ ನಂಗೆ ನಂಗೆ ಅಷ್ಟ ಮಾಡ್ಕೋತೀನಿ. ಮಾಡೋದೇ ಇಲ್ಲ. ಚಪಾತಿ ಮಾಡ್ಬೇಕಂತ ಮಾಡಿದ್ ಪದರಿನೋ ಈಗ ನೀವಲ್ಲ ಅಂದ್ರೆ ನನಗೆ ಅಷ್ಟ ಏಟ್ ಬೇಕಂತ ಮಾಡ್ಕೋತೀನಿ. ಕರೆಂಟ್ ಬಂದು ನೋಡಿದ್ರೆ ಚಪಾತಿ ಮಾಡದ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿ, ಅವ್ರು ಊಟ ಮಾಡಂಗಿಲ್ಲ ಅಂತಂತಾರ. ನೋಡ್ತೇನೆ ಏನಕ್ಕೈತಿ, ಅದನ್ನ ಮಾಡ್ತೀನಿ ಚಪಾತಿ. ಅವ್ರು ಊಟ ಮಾಡ್ತೇನೆ ಅಂದ್ರೆ ಚಪಾತಿ ಮಾಡ್ತೇನೆ, ಇಲ್ಲ ಅಂದ್ರೆ ಅನ್ನ ಅಷ್ಟ ಮಾಡ್ತೇನೆ, ಪಲಾವ್ ಮಾಡ್ತೇನೆ ನನ್ನ ಸ್ಟೈಲ್ ಅಲ್ಲಿ. ಫೋನೆ ಬಾ ಬಿಜಿ ಆಗ್ಯಾರ ಅವರು. ಈಗ ನೋಡಿ ಈಗ ವಿಡಿಯೋ ಮಸ್ತ್ ಬರಾಕತ್ತೆ, ಇಷ್ಟೊತ್ತನ ವಿಡಿಯೋ ಚಲೋ ಬರ್ಲಿಲ್ಲ. ಹಂಗ ಸುಮ್ ಫೋನ್ ಸರ್ಸ್ಕೊಂತ ಕುಂದಿರ್ತಾರ. ಏನ್ ಮಾಡಿದ್ರಿ ಕೆಲಸ ಇಲ್ಲದಕ್ಕ ಟೈಮ್ ಪಾಸಿಗೆ ಏನಾರ ಮಾಡಿದ್ರೆ? ಕೆಲಸ ಇಲ್ದಕ್ಕ ಟೈಮ್ ಪಾಸಿಗೆ ಏನಾರ ಮಾಡೋದಂತ. ಏನಾರ ಸ್ಪೆಷಲ್ ಆಗಿ ಅಡಿಗೆ ಮಾಡ್ಕೊಡ್ಬಾರ್ದು ಊಟಕ್ಕ. ಮಾತಾಡಂಗಿಲ್ಲ ಅವ್ರು, ಏನಾರ ಮಾಡಿಕೊಡಂದ್ರ ಮಾತು ಬರಂಗಿಲ್ಲ ಅವರು. ನಿದ್ದೆ ಬರತ್ತ ನಾ ಹೇಳ್ತೀನಿ, ಏನಾರ ಮಾಡಿಕೊಡತ್ ನೀ ಮತ್ತೇನು.
ಚಪಾತಿ ಮಾಡೋದು ಕೊನೆಗೂ ಕ್ಯಾನ್ಸಲ್ ಆತ. ಏನು ಮಾಡಕತ್ತೆ ನೋಡಿ, ಪಲಾವ್ ಮಾಡಕತ್ತೆ ನಾನು. ಹಳ್ಳ್ಯಾಗ ಪಲಾವ್ ಹೆಂಗೆ ಮಾಡ್ತಾರೆ ಅಂತೇಳಿ ಶೇರ್ ಮಾಡ್ಕೋತೀನಿ. ನಿಮ್ಗೆ ಕಾಣಿಸ್ತೈತೆ ನೋಡಿ, ಹಾಂ ಕಾಣಿಸ್ತೈತೆ ನೋಡಿ. ಇದ ಗೋಬಿ ಫ್ಲವರ್, ಇದ ಫ್ಲವರ ಮತ್ತು ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಒಂದು ದೊಡ್ಡದ ಆಲೂಗಡ್ಡಿ, ಮತ್ತು ಇಲ್ಲ ಬೀನ್ಸ್, ಇವು ಬೀನ್ಸ್ ಮತ್ತು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ನಮ್ಮ ಮನೆಯವ್ರು ಖಾರ ಭಾಳ ತಿನ್ನಂಗಿಲ್ಲಲ್ಲ, ಹಾಗಾಗಿ ಎರಡೋ ಮೆಣಸಿನ್ಕಾಯಿ ತೊಗೊಂಡೆ ನಾನು. ಇಲ್ಲೇ ಶೇಂಗಾಕಾಳು ತೊಗೊಂಡು, ನೀವೇನಪ್ಪ ಶೇಂಗಾಕಾಳು ಹಾಕಿ ಪಲಾವ್ ಮಾಡಾಕತ್ತಾರ ಅಂತ ಹೇಳಾಕು ಶೇಂಗಾಕಾಳು ನೋಡಿ. ನಮ್ಮ ಕಡೆ ವಟಾಣಿ ಸಿಗಂಗಿಲ್ಲ, ನಾವು ವಟಾಣಿ ಅಂತೀವಿ, ಬಟಾಣಿ ಅಂತೀರ, ವಟಾಣಿ ಅಂತೀರಿ, ನಾವು ವಟಾಣಿ ಅಂತೀವಿ. ನಮ್ಮ ಕಡೆ ಸಿಗಂಗಿಲ್ಲ ಹಸಿವ, ಹಂಗಾಗೆ ಕುಕ್ಕರ್ನೇ ಮಾಡ್ತೀನಿ ನಾನು. ಕುಕ್ಕರ ಗ್ಯಾಸ್ ಹಚ್ಚೀನಿ, ಗ್ಯಾಸ್ ಹಚ್ಚಿದಂದ್ರೆ ಕುಕ್ಕರ್ ಇಟ್ಟೆ ನೋಡ್ರಿ. ಇಲ್ಲೇ ಒಂದು ಕಪ್ ಒಂದು ವಾಟೆ ಅಕ್ಕಿನ, ಬಾಸ್ಮತಿ ಅಕ್ಕಿ ಇವ, ಸೋನಾ ಮಸೂರಿ ಅಕ್ಕಿ ಇದ್ರಕ್ಕಿಲ್ಲ, ಹಂಗಾಗಿ ಬಾಸ್ಮತಿ ಅಕ್ಕಿದ್ದು ಬಾಸ್ಮತಿ ಅಕ್ಕಿನೂ ತೊಗೊಂಡೀನಿ. ಇನ್ನು ನೆನೆಸಿಟ್ಟೇನಿ, 10 ನಿಮಿಷ ಆತ. ಇಲ್ಲಿ 2 ಚಮಚ 2 ಟೇಬಲ್ಸ್ಪೂನ್ ಅಷ್ಟು ಶೇಂಗಾಕಾಳು ತೊಗೊಂಡೀನಿ. ನಾನೀಗ ಕುಕ್ಕರ್ ಇಟ್ಟೇನಿ, ಕುಕ್ಕರ್ ಇಟ್ಟ ಬೆಣ್ಣೆ ಹಾಕೇನಿ ನೋಡ್ರಿ, ಅದ್ರೊಳಗೆ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕೇನಿ. ನಿಮಗೆ ಬೆಣ್ಣೆಯಾರ ಹಾಕ್ಬೋದು ಅಥವಾ ತುಪ್ಪನಾರ ಹಾಕ್ಬೋದು, ಯಾವುದಾದ್ರೂ ಒಂದು. ಇರಲಿಲ್ಲ ಅಂದ್ರೆ ಎಣ್ಣೆ ಎಷ್ಟು ಹಾಕಿ ಮಾಡಿದ್ರೂ ನಡೀತೈತಿ. ನಾನೀಗಲ್ಲೇ ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಅದು ಏನು ಚಕ್ರ ಮೊಗ್ಗು ಇರ್ತೈತಲ್ಲ ಅದನ್ನು ಪಲಾವ್ ಎಲೆ ಎಲ್ಲ ತೊಗೊಂಡು ಅದ್ರಾಗ ಹಾಕಾಕತ್ತೆ ನೋಡ್ರಿ. ಇಲ್ಲಿ ಇವಾಗ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏಲಕ್ಕಿ ತೊಗೊಂಡೀನಿ, ನಾನು 1 ಕಪ್ ಅಕ್ಕಿ ತೊಗೊಂಡೇನಿ, 1 ಏಲಕ್ಕಿ, 1-3 ಲವಂಗ, ಪಲಾವ್ ಎಲೆ, ಚಕ್ಕೆ ಮತ್ತು ಅದು ಚಕ್ರ ಮೊಗ್ಗು ಇರ್ತೈತಲ್ಲ ಅದನ್ನು ಇಷ್ಟು ತೊಗೊಂಡು ಅದರೊಳಗೆ ಹಾಕೀನಿ. ತುಪ್ಪ ಏನು ಕಾದಿತ್ತಲ್ಲ ತುಪ್ಪ ಮತ್ತೆಣ್ಣಿ ಅದರೊಳಗೆ ಹಾಕೀನಿ. ಅದರೊಳಗೆ ಹಾಕ್ದಿಂದ ಉಳ್ಳಾಗಡ್ಡಿ, 1 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. 1 ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೆ ನೋಡಿ. ಉಳ್ಳಾಗಡ್ಡಿ ಒಂದಿಟ್ಟು ಜಾಸ್ತಿನ ಫ್ರೈ ಮಾಡ್ಕೋಬೇಕು ನಾವು. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೆ ನೋಡ್ರಿ. ಅದು ಮನೆಯಾಗ ಮಾಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೆಂಗಂತೇಳಿ ಗೊತ್ತಿರಲಿಲ್ಲ ಅಂದ್ರೆ ಆ ಲಾಗ್ ಏನಾದ್ರು ನೋಡಿರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡಿರಿ. ಈಗ ನಾನೇನು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಬೀನ್ಸ್, ಒಂದು ಆಲೂಗಡ್ಡೆ, ಒಂದು ಟಮಾಟಿ ಮತ್ತು ಏನಪ್ಪ ಅಂದ್ರೆ ಇದು ಗೋಬಿ. ಗೋಬಿ ಇಷ್ಟು ಅವನೇನು ಗೋಬಿ ನಾನು ತೊಳ್ಕೊಂಡು ಹಂಗೆ ಇದು ಮಾಡಿ ಇಟ್ಕೊಂಡೆ ನಾನು. ನಿಮ್ಗೆ ಕಾಣಿಸ್ತೈತೆ ನೋಡಲ್ಲಿ ಗೋಬಿ, ಅವನಿಗೆಲ್ಲ ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ಮತ್ತು ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೇನೆ ನಾನು. ನಮ್ಮ ಮನೆಯವ್ರು ಖಾರ ಭಾಳ ತಿನ್ನಂಗಿಲ್ಲ, ಹಾಗಾಗಿ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಈಗ ನಾನಲ್ಲೇ ಶೇಂಗಾ ಇಟ್ಟಿದ್ದು ನೋಡಿ, ಶೇಂಗಾನ ಹಾಕಾಕತ್ತೀನಿ. ನಮ್ಮ ಕಡೆ ಹಸಿ ವಟಾಣಿ ಸಿಗಂಗಿಲ್ಲ, ಹಾಗಾಗಿ ನಾನು ವಟಾಣಿ ಹಾಕಿಲ್ಲ. ನೀವು ಹಾಕ್ರಿ, ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇರ್ತೈತೆ ನೋಡಿ ಅದನ್ನು ಹಾಕಿ ಮಾಡಿರಿ. ನಾನು ಇಷ್ಟ ಸಿಂಪಲ್ಲಾಗಿ ಏನೈತೆ ನೋಡಿರಿ ಅದನ್ನ ಹಾಕಿ ಮಾಡಾಕತ್ತೇನೆ ನಾನು. ಪುದೀನ ಒಂದು ಹಾಕ್ರಿ, ನಾನು ಪುದೀನ ಹಾಕೋದು ಮರ್ತೇನೆ. ಇದು ವೆಜ್ ಪಲಾವ್ ಅಲ್ಲ, ಹಾಗಾಗಿ ನಾವು ಎಲ್ಲ ತರಕಾರಿನೂ ಹಾಕೋಬೋದು. ಸೌತೆಕಾಯಿ ಮತ್ತು ಗಜ್ರಿ ಇದ್ರೆ ಗಜ್ರಿ, ನಮ್ಮನೆಯಾಗ ಸೌತೆಕಾಯಿ ಮತ್ತು ಗಜ್ರಿ ಇದ್ರಕ್ಕೆಲ್ಲ ಇಷ್ಟ ತಂದಿದ್ದಾರೆ ನಮ್ಮ ಮನೆಯವರು, ಅದನ್ನಷ್ಟು ಹಾಕಿ ಮಾಡಾಕತ್ತೇನೆ. ಈಗ ನಾನು ಒಂದು ಸ್ವಲ್ಪ 1/2 ಚಮಚದಷ್ಟು ಗರಂ ಮಸಾಲ ಹಾಕಾಕತ್ತೇನಿ. ಆಲ್ರೆಡಿ ಅಲ್ಲೇ ನಾವು ಗರಂ ಮಸಾಲ ಹಾಕೇವಿ, ಇಲ್ಲ ಗರಂ ಮಸಾಲ ಪೌಡರ್ ಹಾಕಾಕತ್ತೇನೆ ನಾನು. ಹಾಕಿ ಎಲ್ಲ ಮಿಕ್ಸ್ ಮಾಡಾಕತ್ತೇನೆ ನೋಡಿರಿ. ಇಷ್ಟು ಎಣ್ಣೆಗೆಲ್ಲ ಫ್ರೈ ಆಗಬೇಕು, ಅದು ಎಣ್ಣೆ ಫ್ರೈ ಆದಿಂದ ಮಸ್ತ್ ಆಕೈತದ ಅಡುಗೆ. ನೀವು ಹೆಂಗೆ ಮಾಡ್ತೀರಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಹಿಂಗೆ ಮಾಡ್ತೀನಿ. ಈಗ ನಾನು ಅಲ್ಲಿ ಬಾಸ್ಮತಿ ಅಕ್ಕಿವ, ಇವು ಸೋನಾ ಮಸೂರಿ ಅಕ್ಕಲ್ಲ, ಸೋನಾ ಮಸೂರಿ ಅಕ್ಕಿ ಇದ್ರಕ್ಕಿಲ್ಲ, ಹಂಗಾಗೆ ಬಾಸ್ಮತಿ ಅಕ್ಕಿನ ತೊಗೊಂಡೆ ನಾನು. ಇನ್ನೊಂದು 10 ನಿಮಿಷ ನಾನು ನೆನೆ ಇಟ್ಟಿದ್ನಿ. 10 ನಿಮಿಷ ನೆನೆ ಇಟ್ಟಿವಿ ಅಂದ್ರೆ ಲಗೂಟ ಆಗಿಬಿಡ್ತೈತೆ ಅದು ಅನ್ನ, 1-2 ಸಿಟ್ಯಾಗಂದ್ರೆ ಅನ್ನ ಆಗಿಬಿಡ್ತೈತಿ. ನೀರು ಹೊಳ್ ನಾವು ಭಾಳ ಹಾಕ್ಬೇಕಾಗಿಲ್ಲ. ಈಗ ಅವನು ಅಕ್ಕಿ ಎಲ್ಲ ಹಾಕಿ ಅದರೊಳಗೆ ಒಂದು ಇಟ್ಟು ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ 2 ನಿಮಿಷ ನಾವು ಮಿಕ್ಸ್ ಮಾಡ್ಕೊಂಡು ಅದರೊಳಗನ ಫ್ರೈ ಮಾಡ್ಕೋಬೇಕು. ಭಾಳ ಇದನ್ನು ಮಾಡಬಾರ್ದು, ಯಾಕಂದ್ರೆ ಮತ್ತು ಅವು ಬಾಸ್ಮತಿ ಅಕ್ಕಿ ಕಟ್ ಆಗಿಬಿಡ್ತಾವೆ, ನೆನೆ ಇಟ್ಟಿರ್ತೀವಲ್ಲ ನಾವು. ನಾನೀಗಿಲ್ಲೇ ಅರಶಿನ ಪೌಡರ್ ಹಾಕಾಕತ್ತೀನಿ ನೋಡಿ, 1/2 ಚಮಚ. ನಿಮ್ಗೆ ಅರಶಿನ ಪೌಡರ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಂಗೆ ವೈಟ್ ರೈಸ್ ವೈಟ್ ಫಲಾವ್ ಆದರೂ ಇಷ್ಟ ಆಕೈತಿ. ಇದು ಕಲರಿಗೆ ಅಷ್ಟ ಅರಶಿನ ಪೌಡರ. ನಾನು ಅರಶಿನ ಪೌಡರ್ ಹಾಕಿ 1 ಕಪ್ ನಾನು ಅಕ್ಕಿ ತೊಗೊಂಡಿದ್ದೀನಿ. 1 ವಾಟೆ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ವಾಟೆಗೆ ಒಂದು ದಿವಸ ಕಡಿಮೆ ನೀರು ಹಾಕ್ಕೊಂಡೇನೆ ನಾನು. 2 ವಾಟೆಗೆ ಒಂದು ದಿವಸ ನೀರು ಕಡಿಮೆ ಹಾಕ್ಕೊಂಡೆ ಅಂದ್ರೆ ಏನಕ್ಕೈತೆ, ಅನ್ನ ಭಾಳ ಅಂದ್ರೆ ಭಾಳ ಉದುರುದುರು ಆಗಾಕೈತಿ, ತಿನ್ನಾಕಂದ್ರೆ ಮಸ್ತ್ ರುಚಿ ಆಕೈತಿ. ಈಗ ನಾನು ಕುಕ್ಕರ್ದು ಬಾಯಿ ಹಾಕಿ ಇಡಾಕತ್ತೀನಿ ನೋಡಿರಿ.
ನಾವು ಶೇಂಗಾಕಾಳು ಹಾಕ್ತಾರಲ್ಲ ನಮ್ಮ ಕಡೆ, ನಾವು ಶೇಂಗಾಕಾಳು ಹಾಕಿ ಮಾಡ್ತೇವೆ ನಮ್ಮ ಮನ್ಯಾಗ, ಹುಡುಗದ ಕಡೆ ಗೊತ್ತಿಲ್ಲ. ಶೇಂಗಾಕಾಳು ಚಲೋ ಅಕ್ಕ, ತಿನ್ನೋ ಮುಂದೆ ಬಾಯಿ ಸಿಗ್ತಾವಲ್ಲ, ಭಾಳ ಅಂದ್ರೆ ಭಾಳ ರುಚಿ ಆಕ್ಕವ. ಈಗಿನ್ನ ಅನ್ನ ರೆಡಿ ಆಗೋದಷ್ಟ ಮುಗೀತು, ಅನ್ನ ರೆಡಿ ಆದಿಂದ ಊಟ ಮಾಡಿ ಮಲ್ಕೊಳ್ಳೋದು. ನಮ್ಮ ಮನೆಯವ್ರು ತಿಂತಾರೇನಿಲ್ಲ ಗೊತ್ತಿಲ್ಲ, ಇಬ್ಬರಿಗೆ ಆಗುವಷ್ಟು ಮಾಡೇನಿ. ನಾನು ಹೊಸ ರೀತಿ ಚಪಾತಿ, ಹೊಸ ವಿಧಾನದಲ್ಲಿ ಚಪಾತಿ ತೋರಿಸ್ಬೇಕಂತ ಅಂದ್ಕೊಂಡಿದ್ವಿ, ಅವರು ಒಲ್ಲಂತಂದ್ರೆ, ಹಂಗಾಗಿ ಅನಿವಾರ್ಯ ಅನ್ನ ಅಷ್ಟೇ ಮಾಡಿದೆ ನಾನು. ಅದು ಲೀಟ್ ಮಾಡಿಲ್ಲ ವಿಡಿಯೋ, ಎಷ್ಟು ಮಟ್ಟಿಗೆ ಚಲೋ ಬಂದೈತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ನಮ್ಮ ಮನೆಯವ್ರು ಮಲ್ಕೊಂಡ್ರೆ, ಈಗ ಮಲ್ಕೊಂಡೆ ಅಂಬೇಶ ಮಲ್ಕೊಂಡ್ರ. ಇದನ್ ಪೂರ್ತಿ ಅನ್ನ ರೆಡಿ ಆದಿಂದ ತೋರಿಸ್ತಾನೆ ನಿಮ್ಗ ಹೆಂಗಾಗೈತೆ ಅಂತೇಳಿ. ಈಗ ಇದನ್ನ ತೆಗಿತೀನಿ ನೋಡ್ರಿ ನಾನು. ಮಸ್ತ್ ಆಗೈತಿ ನೋಡಿ, ಕಾಣಿಸ್ತತಿ. ಪಲಾವ್ ಅಂದ್ರೂ ರೆಡಿ ಆಯ್ತ, ಸಿಂಪಲ್ ಪಲಾವ ನನ್ನ ಸ್ಟೈಲಲ್ಲಿದ್ದ. ನೀವು ಒಂದ್ಸಲ ಮಾಡಿ ನೋಡ್ರಿ, ಮಸ್ತ್ ಉದುರು ಉದುರಾಗೈತಿ, ಕಾಣಿಸ್ತೈತ್ ನೋಡಿ. ಇಲ್ಲಿ ನೋಡಿ ಕಾಣಿಸ್ತತಿ, ಎಷ್ಟು ಮಸ್ತ್ ಆಗೈತೆ ಅಂದ್ರ ಇಷ್ಟು ಖಾಲಿ ಮಾಡ್ಬೇಕು ಅನಿಸ್ತೈತಿ, ಅಷ್ಟು ಮಸ್ತ್ ಆಗೈತಿ. ನಮ್ಮ ಮನೆಯವ್ರು ಮಲ್ಕೊಂಡಾರ, ನಾನು ಹಬ್ಬಕ್ಕೆ ಹೆಂಗೆ ತಿನ್ಬೇಕು, ಇಷ್ಟೇ ಏನು ತಿನ್ನಂಗಿಲ್ಲ ಮತ್ತೆ ನಾನು ಹಬ್ಬಕ್ಕೆ ಅಂದ್ರ. ಮೇಗ ಕೊತ್ತಂಬರಿ ಇದ್ರ ಕೊತ್ತಂಬರಿ ಹಾಕೊಳ್ಳಿ, ಕೊತ್ತಂಬರಿ ಇಲ್ಲ ಅಲ್ಲಿ ಹೊಲ್ದಾಗ ಐತಿ, ನೆನಪಾಗ್ಲಿಲ್ಲ ಸಂಜೆ ಮುಂದೆ ತರೋದ ನಮ್ಮ ಹುಡುಗರ್ನು ಅವ್ರಿಗೆ ಹೇಳೋದು ನನಗೂ ನೆನಪಾಗ್ಲಿಲ್ಲ. ಹಂಗಾಗಿ ಗೋಬಿ ಹಾಕಿಲ್ಲ, ಗೋಬಿ ಶೇಂಗಾ ಬೀನ್ಸ್ ಎಲ್ಲಾನು ಮಸ್ತ್ ಟೇಸ್ಟ್ ಕೊಡ್ತೈತಿ. ಈಗ ನಾನು ಊಟ ಮಾಡ್ತೀನಿ, ಊಟ ಮಾಡಿ ಇಲ್ಲಿ ನೋಡ್ರಿ ಪಲಾವ್ ರೆಡಿ ಆಯ್ತು ನೋಡ್ರಿ, ಹಳೆ ಶೈಲಿಯಲ್ಲಿ ಪಲಾವ್. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೀನಿ, ಇಲ್ಲ ಅವ್ನು ನಿಮ್ಗೆ ಇಷ್ಟ ಆತ ಅಂತ ಅನ್ಕೋತೀನಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಹೊಸದಾಗಿ ಯಾರೆಲ್ಲ ನಿಮ್ಮ ಚಾನಲ್ ನೋಡಕತ್ತೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರೆಯಕತ್ತೀರಿ, ಮರಿಬೇಡ್ರಿ. ಗುಡ್ ನೈಟ್ ಎಲ್ಲರಿಗೂ.